ಇತ್ತು ನನಗೆ ಮುಷ್ಟಿ ಹಿಂಗೆ ತಿರುಗಿತ್ತು. ಡಾಕ್ಟ್ರು ಅಲ್ಲಿ ಇಲ್ಲೆಲ್ಲ ಹೋದೆ ಹುಷಾರಾಗಿತ್ತಲ್ಲ. ಇಲ್ಲಿಗೆ ಬಂದು ಎರಡನಾಮಾಸಿ ನೀರು ಹಾಸ್ಕೊಂಡು ಮೂರನಾಮಾಸಿಗೆ ಕ್ಲಿಯರ್ ಆಗಿಹೋಯ್ತು. ಕೋರ್ಟ್ಗೆಲ್ಲ ಹೋಗಿದ್ವಿ, ಅವರೇ ಬಂದು ಇಲ್ಲ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬಂದು ಒಂದು ವಾರಕ್ಕೆ ನಮಗೆ ರಿಸಲ್ಟ್ ಸಿಕ್ಕಿದೆ ಸರ್. 100% ಸಿಕ್ತಿರುವಂಥ ದೇವಿ ಅದು. ಖಂಡಿತ ಕ್ಲಿಯರ್ ಆಗ್ತದ ಹೋಗಿ. 3 ಬಾರಿ 5 ಬಾರಿ ಶ್ರೀಚಕ್ರ ನೀರ್ ಹಾಕ್ಸಿ 100% ಹುಷಾರ್ ಆಗ್ತದ ಹೋಗಿ. ಮತ್ ಜನಗಳ ಕೈಯಲ್ಲಿ ಮಾಡದಪ್ಪ ನಿಮ್ಮಿಂದ ಮಾತು ಓದ್ಕೊಳ್ಳುವಂತ ಏನಾದ್ರು ಮಾಡ್ಬೇಕು ಅಂದ್ರೆ ಆಗ್ತಿಲ್ಲ, ಏನ್ ಮಾಡಕ್ಕೂ ಮನ್ಸಿಲ್ಲ. ನಾವು 3ನೇ ವಾರ ಇದು ಬರ್ತಾ ಇರೋದು. ನಮಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು, ಅದು ಬರಬೇಕಾಗಿತ್ತು. ಈಗ ಅವರೇ ಬಂದು ಕೋರ್ಟ್ಗೆಲ್ಲ ಹೋಗಿದ್ವಿ, ಅವರೇ ಬಂದು ಇಲ್ಲ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮಗೆ ಈ ದೇವಸ್ಥಾನಕ್ಕೆ ಬಂದಿದ್ದರಿಂದ ವಿಜಯ ಕಾಳಿಯಮ್ಮ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ತಾಯಿ ನಂಬಿ ಬನ್ನಿ, ನಿಮಗೂ ಎಲ್ಲ ಒಳ್ಳೆಯದಾಗುತ್ತೆ. ಕ್ಷೇತ್ರದಲ್ಲಿ ಶಕ್ತಿ ಇದೆ ಅನ್ಸುತ್ತೆ. ಹಾಂ ಸರ್, ದೇವ್ರನ್ನ ನಂಬಿ ಬಂದರೆ ನಿಮ್ಮ ಏನೇ ಕಷ್ಟ ಇದ್ದರೂ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗೇ ಆಗುತ್ತೆ. ದೇವರು ವಿಜಯ ಕಾಳಿಯಮ್ಮಗೆ ಜನಗಳು ಹಿಂಗೆ ಹಿಂಗೆ ಹೋದ್ರೆ ನಿಮಗೆ ಕರೆಕ್ಟ್ ಆಯಿತೆ ಹುಷಾರಾಯಿತೆ ಅಂತ ಅನ್ನೋ ವತಿ ನಾನು ಇಲ್ಲಿಗೆ ಬಂದೆ. ಆಮೇಲೆ ಎರಡನಾಮಾಸಿಗೆ ಬಂದು ಸ್ಟೋಕ್ ಆಗಿತ್ತು ನನಗೆ, ಮುಷ್ಟಿ ಹಿಂಗೆ ತಿರುಗಿತ್ತು. ಸ್ಟೋಕ್ ಆಯಿತಲ್ಲ, ಡಾಕ್ಟ್ರು ಅಲ್ಲಿ ಇಲ್ಲೆಲ್ಲ ಹೋದೆ ಹುಷಾರಾಗಿತ್ತಲ್ಲ. ಇಲ್ಲಿಗೆ ಬಂದು ಎರಡನಾಮಾಸಿ ನೀರು ಹಾಸ್ಕೊಂಡು ಮೂರನಾಮಾಸಿಗೆ ಕ್ಲಿಯರ್ ಆಗಿ ಹೋಯಿತು. ಇದು 4ನೇ ವಾರ ಆಗಿದೆ, ನಮಗೆ ಪರವಾಗಿಲ್ಲ. ಬಂದು 1 ವಾರಕ್ಕೆ ನಮಗೆ ರಿಸಲ್ಟ್ ಸಿಕ್ಕಿದೆ, ಪರವಾಗಿಲ್ಲ. ಇನ್ನು ಹಿಂಗೆ ಬರಬೇಕು ಅನ್ನಿಸ್ತಾ ಇದೆ. ಮುಂಚೆ ಒಂದು ಸ್ವಲ್ಪ ಕಳವಳ ಬಿಡ್ತು, ಬಟ್ ಮೈಲೆಲ್ಲ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು. ಬಟ್ ಇಲ್ಲಿಗೆ 2ನೇ ವೀಕ್ ಬರ್ತಾ ಇರೋದು. ಬಟ್ ಬಂದಮೇಲೆ ಒಂದು ಸ್ವಲ್ಪ 25% ಪರ್ಫೆಕ್ಟ್ ಅಂತ ಅನಿಸಿದೆ. ಅದಕ್ಕೆ ತಾಯಿ ಸನ್ನಿಧಿ ಬಂದಿದ್ದೀವಿ ಸರ್. ಪರವಾಗಿಲ್ಲ, ತುಂಬ ಒಳ್ಳೆಯದು. ಬಟ್ ನಮ್ಮ ಇಚ್ಛೆ ಅಂತ ನಂಬಬೇಕು, ಒಂದು ದೈವಶಕ್ತಿ ನಂಬಬೇಕು ಸರ್. 100% ಶಕ್ತಿ ಇರುವಂಥ ದೇವಿ ಅದು. ಬಟ್ ಯಾಕೆಂದ್ರೆ ಜನಗಳು ನೋಡೋಕೆ ಗೊತ್ತಾಗುತ್ತೆ, ಬಟ್ ನಮಗೆ ಅನಿಸಿರುವಂಥದ್ದು ಆ ಥರ ಇದೆ. ಅದಕ್ಕೆ ತಾಯಿ ನಂಬಿ ಬಂದಿದ್ದೀವಿ. ಬಟ್ ಬಂದ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಸರ್ ಅಷ್ಟೇ.